ಪ್ರತಾಪ್ ಸಿಂಹಾಗೆ ಮೈಸೂರು ಟಿಕೆಟ್ ಮಿಸ್ ಆಗಿ ರಾಜವಂಶಸ್ಥ ಯದುವೀರಿಗೆ ಟಿಕೆಟ್ ಸಿಗುತ್ತೆ ಅಂತಕ್ಕಂಥ ಮಾತು ಈಗ ಎಲ್ಲ ಕಡೆಯಿಂದ ಕೂಡ ಕೇಳಿ ಬರ್ತಾ ಇದೆ ಹಾಗಾದರೆ ಯದುವೀರಿಗೆ ಟಿಕೆಟ್ ಸಿಕ್ಕಿದ್ದು ಫೈನಲ್ ಆದರೆ ಅವರ ಮುಂದಿದೆ ಬಹುದೊಡ್ಡ ಚಾಲೆಂಜ್ ಪ್ರತ್ಯೇಕ ಖಚಿತವಾಗಿದೆ ಆದರೆ ಅಂದುಕೊಂಡಷ್ಟು ಸುಲಭ ಇಲ್ಲ ಯದುವೀರ್ ಮುಂದಿದೆ ಬಿಗ್ ಚಾಲೆಂಜ್ ಪಬ್ಲಿಕ್ ಟಿವಿಯಲ್ಲಿ ಈ ಕುರಿತಂತೆ ಎಕ್ಸ್ಕ್ಲೂಸಿವ್ ಡೀಟೇಲ್ಸ್ ಯಾಕೆಂದರೆ ರಾಜಕೀಯಕ್ಕೆ ಹೊಸಬರು ಅವರು ವೈಯಕ್ತಿಕವಾಗಿ ಹೊಸಬರು ಅಷ್ಟು ಸುಲಭ ಇಲ್ಲ ಎಲ್ಲ ರೀತಿಯ ಚಾಲೆಂಜನ್ನು ಅವರು ಸವಾಲುಗಳನ್ನು ಎದುರಿಸಬೇಕಾಗತ್ತೆ ಎದುರಿಸಿ ಗೆಲ್ಲಬೇಕಾಗಿದೆ ನಿಜ ಇಡೀ ಬಿ ಜೆ ಪಿ ಅವರ ಪರವಾಗಿ ನಿಲ್ಲಬಹುದು ಪ್ರಧಾನಿ ಮೋದಿ ಅವರು ಬರ್ತಾರೆ ಎಲ್ಲ ಓಕೆ ಬಟ್ ಕ್ಷೇತ್ರದಲ್ಲಿ ಆಗಬೇಕಾಗಿರ್ತಕ್ಕಂಥ ಕೆಲಸಗಳು ಏನೇನು ಚಾಲೆಂಜ್ಗಳು ಏನೇನು ನೋಡ್ತಾ ಹೋಗೋಣ ಮೈತ್ರಿ ನಾಯಕರನ್ನು ವಿಶ್ವಾಸಕ್ಕೆ ತೆಗೆದುಕೊಳ್ಳುವುದು ಜಿ ಟಿ ದೇವೇಗೌಡ ಸೇರಿದಂತೆ ಪ್ರಬಲ ಜೆ ಡಿ ಎಸ್ ನಾಯಕರೆಲ್ಲರೂ ಕೂಡ ಇದ್ದಾರೆ ಅವರೆಲ್ಲರೂ ವಿಶ್ವಾಸಕ್ಕೆ ತಗೋಬೇಕು ಮೊನ್ನೆ ಮೊನ್ನೆ ಜಿ ಟಿ ದೇವೇಗೌಡ ಪ್ರತಾಪ್ ಸಿಂಹ ಪರ ಬ್ಯಾಟ ಬೀಸಿದರು ಹಾಗಾಗಿ ಅವರೆಲ್ಲರೂ ವಿಶ್ವಾಸಕ್ಕೆ ತಗೋಬೇಕು ಇನ್ನು ಬಿ ಜೆ ಪಿ ಕಾರ್ಯಕರ್ತರ ಮನವೊಲಿಕೆ ಮಾಡಬೇಕು ಈಗಾಗಲೇ ಮೈಸೂರು ಭಾಗದ ಬಿ ಜೆ ಪಿ ಕಾರ್ಯಕರ್ತರು ಪ್ರತಾಪ್ ಸಿಂಹಾಗೆ ಟಿಕೆಟ್ ಕೊಡಬೇಕು ಅಂತ ಅಭಿಯಾನ ಶುರು ಮಾಡಿದ್ದಾರೆ ಸೋಷಿಯಲ್ ಮೀಡಿಯಾದಲ್ಲಿ ಅವರೆಲ್ಲರನ್ನೂ ವಿಶ್ವಾಸಕ್ಕೆ ತಗೋಬೇಕು ರಾಜಕಾರಣದ ಟೀಕೆ ಟಿಪ್ಪಣಿಯನ್ನು ಎದುರಿಸಬೇಕು ಅಂದರೆ ಈಗೇನೋ ಅವ್ರದ್ದು ಕ್ಲೀನ್ ಇಮೇಜ್ ಇದೆ ಇಲ್ಲ ಅಂತಲ್ಲ ಅವ್ರ ಮೇಲೆ ಯಾವುದೇ ಆರೋಪಗಳಿಲ್ಲ ಆದರೂ ಚುನಾವಣೆ ಅಂತಂದಾಗ ಎದುರಾಳಿ ಪಕ್ಷದವರು ಸುಮ್ಮನೆ ಇರಲ್ವಲ್ಲ ಬೇಕಾದಷ್ಟು ಆರೋಪಗಳು ಟೀಕೆ ಟಿಪ್ಪಣಿ ಮಾಡ್ತಾರೆ ಅದೆಲ್ಲವನ್ನು ಎದುರಿಸಿ ನಿಲ್ಬೇಕಾಗಿದೆ ಯದುವೀರ್ ಒಡೆಯರ್ ಇನ್ನು ಕಾಂಗ್ರೆಸ್ಗೆ ಏನ್ ನಷ್ಟ ಯದುವೀರ್ ಒಡೆಯರ್ ಅವರಿಗೆ ಟಿಕೆಟ್ ಕೊಡೋದ್ರಿಂದ ಕಾಂಗ್ರೆಸ್ಗೆ ನಷ್ಟ ಹಳೆ ಮೈಸೂರು ಅಭಿವೃದ್ಧಿಗೆ ಮೈಸೂರು ರಾಜ ಮನೆತನದ ಕೊಡುಗೆ ಇದೆಯಲ್ಲ ಅದನ್ನು ಜನ ಇನ್ನೂ ಮರ್ತಿಲ್ಲ ಇವತ್ತಿಗೂ ಭಯಭಕ್ತಿಯಿಂದ ನಡ್ಕೋತಾರೆ ರಾಜವಂಶಸ್ಥರು ಅಂತಂದರೆ ಅದೊಂದು ದೊಡ್ಡ ಸಮಸ್ಯೆ ಆಗ್ಬೋದು ಶ್ರೀಕಂಠದತ್ತ ನರಸಿಂಹರಾಜ ಒಡೆಯರ್ ಇವರು ತಂದೆ ನಾಲ್ಕು ಬಾರಿ ಸಂಸದರಾಗಿ ಆಯ್ಕೆಯಾಗಿದ್ದರು ಅದು ಕಾಂಗ್ರೆಸ್ನಿಂದನೇ ಆಯ್ಕೆಯಾಗಿದ್ದರು ಅದು ಒಂದು ದೊಡ್ಡ ಶ್ರೀರಕ್ಷೆ ತಂದೆ ಮಾಡಿರುವ ಕೆಲಸಗಳ ಮೇಲೆ ಯದುವೀರ್ಗೆ ಶ್ರೀರಕ್ಷೆ ಇದ್ದೇ ಇದೆ ಇನ್ನು ಯದುವೀರ್ ಕ್ಲೀನ್ ಇಮೇಜ್ ಹೊಂದಿರುವಂತಹ ವ್ಯಕ್ತಿ ಅವ್ರ ಮೇಲೆ ತುಂಬ ಆರೋಪ ಮಾಡೋದಕ್ಕೆ ಏನೂ ಇಲ್ಲ ಪ್ರತಾಪ್ ಸಿಂಹ ಆದರೆ ಬೇಕಾದಷ್ಟು ಮಾಡ್ಬೋದಾಗಿತ್ತು ಇವ್ರಿಗೇನೂ ಇಲ್ಲ ಕಾಂಗ್ರೆಸ್ ಏನೇ ಟೀಕೆಗಳನ್ನು ಮಾಡಿದ್ರೂ ಜನ ವಿರೋಧವನ್ನು ಎದುರಿಸಬೇಕಾಗತ್ತೆ ಏನರಪ್ಪ ಮಹಾರಾಜರನ್ನ ಇವರೆಲ್ಲ ಹೀಗೆ ಅಂತಾರಲ್ಲ ಅಂತ ಅತ್ಯಂತ ಸೂಕ್ಷ್ಮವಾಗಿ ಚುನಾವಣೆಯನ್ನು ಎದುರಿಸಬೇಕಾದ ಅನಿವಾರ್ಯತೆ ಕಾಂಗ್ರೆಸ್ಗೆ ಇದೆ ಹಾಗಂತ ಲಾಭ ಏನೂ ಇಲ್ವಾ ಖಂಡಿತ ಲಾಭಗಳು ಇದೆ ಏನು ಲಾಭಗಳು ಹಾಗಾದರೆ ಯದುವೀರ್ಗೆ ಒಳೇಟು ಬೀಳುವ ಸಾಧ್ಯತೆ ಇದೆ ಯಾರಿಂದ ಬಿ ಜೆ ಪಿ ಕಾರ್ಯಕರ್ತರಿಂದಲೇ ಬಿ ಜೆ ಪಿ ಕಾರ್ಯಕರ್ತರು ಮೈಸೂರು ಜನ ಪ್ರತಾಪ್ ಸಿಂಹ ಪರ ಈಗಾಗಲೇ ಆಲ್ರೆಡಿ ಕ್ಯಾಂಪೇನ್ ಮಾಡ್ತಾ ಇದ್ದಾರೆ ಅವರೇನಾದರೂ ಒಂದು ವೇಳೆ ಉಲ್ಟಾ ಹೊಡೆದು ಬಿಟ್ಟರೆ ಯದುವೀರ್ ರಾಜಕೀಯಕ್ಕೆ ಬರಬೇಡಿ ಅಂತ ಕ್ಯಾಂಪೇನ್ ಮಾಡ್ತಾ ಇದ್ದಾರೆ ಸೋಷಿಯಲ್ ಮೀಡಿಯಾದಲ್ಲಿ ಮೈಸೂರು ಭಾಗದ ಬಿ ಜೆ ಪಿ ಕಾರ್ಯಕರ್ತರು ಸೋಷಿಯಲ್ ಮೀಡಿಯಾದಲ್ಲಿ ಕ್ಯಾಂಪೇನ್ ಮಾಡ್ತಾ ಇರೋದು ಬಿ ಕಾಂಗ್ರೆಸ್ಗೆ ಲಾಭ ಆಗಬಹುದು ಇದೆಲ್ಲದಕ್ಕಿಂತ ಹೆಚ್ಚಾಗಿ ಮೈಸೂರು ಸಿದ್ದರಾಮಯ್ಯನವರ ತವರು ಜಿಲ್ಲೆ ಸಿದ್ದರಾಮಯ್ಯನವರು ತಮ್ಮದೇ ಆದ ಹಿಡಿತವನ್ನು ಹೊಂದಿರುವ ಜಿಲ್ಲೆ ಮೈಸೂರು ಜಿಲ್ಲೆಯಲ್ಲಿ ಕಾಂಗ್ರೆಸ್ ಶಾಸಕರ ಸಂಖ್ಯೆ ಜಾಸ್ತಿ ಇದೆ ಇವೆಲ್ಲವನ್ನು ಸರ್ತಿ ಕಳೆದ ಬಾರಿ ಚುನಾವಣೆ ಲೆಕ್ಕಾಚಾರ ಬೇರೆ ಈ ಬಾರಿ ಚುನಾವಣೆ ಲೆಕ್ಕಾಚಾರ ಬೇರೆ ಈಗ ರಾಜ್ಯದಲ್ಲಿ ಕಾಂಗ್ರೆಸ್ ಅಧಿಕಾರದಲ್ಲಿದೆ ಬಹುಮತದ ಸರ್ಕಾರ ಇದೆ ಸಿದ್ದರಾಮಯ್ಯನವರ ತವರು ಜಿಲ್ಲೆ ಅಷ್ಟು ಸುಲಭಕ್ಕೆ ಸಿದ್ದರಾಮಯ್ಯವರು ಬಿಟ್ಟುಕೊಟ್ಬಿಡ್ತಾರಾ ತಮ್ಮ ತವರು ಜಿಲ್ಲೆಯನ್ನೇ ಇದ್ದವರು ಅಂತ ಅನಿಸ್ಕೊಳ್ಳೋ ಕೆಟ್ಟ ಅಪವಾದ ಯಾಕೆ ಅವರಿಗೆ ಮ್ಯಾಕ್ಸಿಮಮ್ ಎಫರ್ಟ್ ಹಾಕ್ತಾರೆ ಇದೆಲ್ಲವನ್ನು ಎದುರಿಸಿ ಅವರು ನಿಲ್ಲಬೇಕು ಯದುವೀರ್ ಜೊತೆಗೆ ಒಂದು ವೇಳೆ ಮುಂದೆ ಗೆದ್ದು ಸಂಸದರಾದರೂ ಕೂಡ ಒಬ್ಬ ಸಾಮಾನ್ಯ ಕಾರ್ಯಕರ್ತರು ಸಂಸದರಾಗಕ್ಕೂ ರಾಜರೊಬ್ಬರು ಸಂಸದರಾಗಕ್ಕೂ ವ್ಯತ್ಯಾಸ ಇದೆ ಆ ಥರ ಡೌನ್ ಟು ಅರ್ತ್ ಕೆಲಸ ಮಾಡ್ತಾರಾ ಅಂತಲೂ ಕೂಡ ಜನರಿಗೆ ಡೌಟ್ ಇರುತ್ತಲ್ಲ ಅದು ಕಾಂಗ್ರೆಸ್ಗೆ ಲಾಭ ಆಗಬಹುದು ಈ ಎಲ್ಲ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮತ್ತಷ್ಟು ಮಾಹಿತಿ ನಮ್ಮ ಮೈಸೂರು ಪ್ರತಿನಿಧಿ ಕೆ ಪಿ ನಾಗರಾಜ್ ಅವರಿಂದ ಪಡೆಯೋಣ ಕೆ ಪಿ ನಿಜ ಯದುವೀರ್ ಅವರಿಗೆ ಅನೇಕ ಸವಾಲುಗಳು ಚುನಾವಣೆಗೆ ಮುನ್ನವೂ ಇದೆ ಒಂದು ವೇಳೆ ಚುನಾವಣೆಯಲ್ಲಿ ಗೆದ್ದ ನಂತರವೂ ದೊಡ್ಡ ಮಟ್ಟದ ಚಾಲೆಂಜ್ ಇದೆ ಯಾಕೆಂದರೆ ಡೌನ್ ಟು ಅರ್ಥ್ ಹೋಗಿ ಅವರು ಕೆಲಸ ಮಾಡಬೇಕಾಗುತ್ತೆ ಇದೆಲ್ಲವನ್ನ ಮೀರಿ ಅವರು ಗೆಲ್ಲೋದಕ್ಕೆ ಸಾಧ್ಯ ಇದೆಯಾ ಇದನ್ನು ಯಾವ ರೀತಿ ಅವರು ಸಂಭಾಳಿಸ್ಬೋದು ಸಂಭಾಳಿಸುವ ಚಾಕಚಕ್ಯತೆ ಇದೆಯಾ ಏನಾಗಬಹುದು ಮುಂದೆ ಅಂತ ಕೆಪಿ ಅರವಿಂದ ಹೋಮ್ ವರ್ಕ್ ಯಾವ ಥರ ಇದೆ ಅನ್ನುವಂಥದ್ರ ಬಗ್ಗೆ ಇನ್ನೂ ಕೂಡ ಮಾಹಿತಿಗಳು ಸಿಗ್ತಾ ಇಲ್ಲ ಯದ್ವೀರವರ ವರ್ಕಿನ ಮೇಲೆ ಇದನ್ನು ಉತ್ತರಿಸ್ಬೋದು ಯಾಕೆಂದರೆ ಯದ್ವೀರ್ ಅವರಿಗೆ ಒಂದಲ್ಲ ಸವಾಲುಗಳು ಭಾಳ ದೊಡ್ಡ ಮಟ್ಟದ ಸವಾಲುಗಳಿವೆ ಯಾಕಂದರೆ ಅವರಿಗೆ ರಾಜಕಾರಣವೇ ಹೊಸದು ಅವರ ಫ್ಯಾಮಿಲಿಗೆ ರಾಜಕಾರಣದ ಹಳೇದಿರ್ಬೋದು ಆದರೆ ಯದ್ವೀರವರ ಮಟ್ಟಿಗೆ ಈ ರಾಜಕಾರಣ ವಸದು ಶ್ರೀಕಂಠದತ್ತರಿಗೆ ಆ ರಾಜಕಾರಣದ ಎಲ್ಲ ಒಳಸುಳಿಗಳು ಗೊತ್ತಿತ್ತು ಹಾಗಾಗಿ ಒಂದು ಬಾರಿ ತೇಲುವುದು ಒಂದು ಬಾರಿ ಮುಳುಗುವಂಥದ್ದನ್ನು ಮಾಡಿದರು ಆದರೆ ಪ್ರಮೋದ ದೇವಿ ಒಡೆಯರವರು ಅವತ್ತೂ ಕೂಡ ರಾಜಕಾರಣದಲ್ಲಿ ಇಂಟರ್ಫೇರ್ ಆಗಿರಲಿಲ್ಲ ಹಾಗಾಗಿ ಅವರಿಗೂ ಕೂಡ ರಾಜಕಾರಣದ ಒಳಸುಲಿಗಳ ಅರ್ಥ ಅವ್ರಿಗೂ ಕೂಡ ಗೊತ್ತಿಲ್ಲ ಹಾಗಾಗಿ ಮೊದಲೇ ಭಾಳ ದೊಡ್ಡ ಚಾಲೆಂಜ್ ಇರುವಂಥದ್ದು ಬಿ ಜೆ ಪಿ ಮತ್ತು ಜೆ ಡಿ ಎಸ್ನ ಕಾರ್ಯಕರ್ತರನ್ನು ವಿಶ್ವಾಸಕ್ಕೆ ತೆಗೆದುಕೊಳ್ಳುವಂಥದ್ದು ಟೈಮ್ ಭಾಳ ಕಡಿಮೆ ಇದೆ ಅದರಲ್ಲೂ ಕೂಡ ರಾಜಕಾರಣದ ಜೊತೆಗೆ ಅಷ್ಟು ಇಷ್ಟು ಸಂಬಂಧಗಳನ್ನ ಇಟ್ಕೊಂಡಿದ್ದಿದ್ರೆ ಅಥವಾ ಸ್ಥಳೀಯರ ಜೊತೆಗೆ ಅಷ್ಟಿಷ್ಟು ಸಂಬಂಧಗಳನ್ನ ಇಟ್ಕೊಂಡಿದ್ರೆ ಅದು ಬೇರೆ ಪ್ರಶ್ನೆ ಇತ್ತು ಅವರಿಗೆ ಯಾರಂದರೆ ಯಾರ ಜೊತೆಗೂ ಕೂಡ ಸಂಬಂಧ ಯಾಕೆಂದರೆ ಅವರು ಅರಮನೆಯಲ್ಲಿ ಇದ್ದಂಥವ್ರು ಅವರಿಗೆ ಲೋಕಲ್ನ ಪಾಲಿಟಿಕ್ಸ್ ಅಥವಾ ಲೋಕಲ್ನ ಜನಗಳ ಜೊತೆಗೆ ಅಂಥದ್ದೊಂದು ನಿಕಟವಾದಂಥ ಸಂಬಂಧಗಳು ಇರಲ್ಲ ಅದು ಇರಲಿಕ್ಕೂ ಕೂಡ ಸಾಧ್ಯ ಇಲ್ಲ ಈ ಎಲ್ಲ ದೃಷ್ಟಿಯಿಂದ ಮೊದಲು ಆಗಬೇಕಾಗಿರುವಂಥದ್ದು ಅವರು ಕಾರ್ಯಕರ್ತರನ್ನ ವಿಶ್ವಾಸಕ್ಕೆ ತೆಗೆದುಕೊಳ್ಳುವಂಥದ್ದು ಅದರಲ್ಲೂ ಈಗ ಪ್ರತಾಪ್ ಸಿಂಹ ಪರವಾಗಿ ಎದ್ದಿರುವಂತಹ ಅಲೆ ಅದು ಸೋಷಿಯಲ್ ಮೀಡಿಯಾದ ದೊಡ್ಡ ಮಟ್ಟದ ಅಲೆ ಇದ್ದಿದೆ ಅದನ್ನು ಅವರು ನಿಭಾಯಿಸಬೇಕು ನಾನು ಎಷ್ಟರ ಮಟ್ಟಿಗೆ ಕೆಲಸ ಮಾಡ್ತೀನಿ ಅಂತ ಕನ್ವಿನ್ಸ್ ಮಾಡುವಂಥದ್ದು ಹೀಗಾಗಿ ಮತ್ತು ನೀವು ಹೇಳಿದಂತೆ ಒಂದು ವೇಳೆ ಮೈಸೂರಿನ ಮತದಾರ ಆಶೀರ್ವಾದ ಮಾಡಿದ್ರು ಅಂತ ಅಂದ್ಕೊಳ್ಳಿ ಆಶೀರ್ವಾದ ಮಾಡಿದ ನಂತರದಲ್ಲೂ ಕೂಡ ಬೇರೆ ಬೇರೆ ರೀತಿಯಾದಂತಹ ಸವಾಲುಗಳಿದ್ದಾವೆ ಹಾಗಾಗಿ ಯದ್ವೀರ್ ಅವರ ಮಟ್ಟಿಗೆ ಈ ಚುನಾವಣೆ ಅನ್ನುವಂಥದ್ದು ಪ ಚುನಾವಣೆ ಮುನ್ನ ಮತ್ತು ಚುನಾವಣೆ ನಂತರ ಎರಡೂ ಥರದಲ್ಲೂ ಕೂಡ ಭಾಳ ದೊಡ್ಡ ಪರೀಕ್ಷೆಗಳಿದ್ದಾವೆ ಹಾಗಾಗಿ ಅವರ ವರ್ಕ್ ಯಾವ ರೀತಿಯಾಗಿದೆ ಅವರಿಗೆ ಯಾವ ರೀತಿಯಂಥ ನೆಟ್ವರ್ಕ್ಗಳು ಸಿಕ್ಕಿದವೆ ಆ ನೆಟ್ವರ್ಕ್ಗಳು ಯಾವ ರೀತಿಯಾಗಿ ಅವರಿಗೆ ಪೂರಕವಾಗಿ ಕೆಲಸ ಮಾಡ್ತಾರೆ ಅನ್ನುವಂಥದರ ಆಧಾರದ ಮೇಲೆ ಅವರ ರಾಜಕೀಯದ ಭವಿಷ್ಯ ನಿರ್ಧಾರವಾಗುತ್ತೆ ಕೆಪಿ ಹಾಗೆ ಸರ್ವಿ